ಗ್ಯಾರಂಟಿ. ಗೋಲು ಹೋದರೆ ತೋತಿದ್ರೆ ಬಹುಮಾನ ಗ್ಯಾರಂಟಿ. ಒಂದು ಮಾತು, ಪ್ರಾಸನ ಅಂದ್ರೆ ಆರೋಗ್ಯಕರಕ್ಕೆ ಗಂಗೆ ನೀವು ಬಹುಮಾನ ಕೊಡಿ ಬಿಡಿ ಅದು ಮುಖ್ಯ ಅಲ್ಲ, ಇವತ್ತಿನ ಸಮಸ್ಯೆ ಅಲ್ಲ. ಸಮಸ್ಯೆ ಅಂತೂ ಹೌದು, ನಮ್ಮೊಳಗಿನವೆ ಬೆಳಕಿಗೂ ಬಿಡುಗಡೆ ಬೇಕು. ಜೇಡರ ಬಲೆ, ಹೊರಗಿನ ಕಲೆ, ಒಳಗಿನ ಶಿಲೆ, ನೀವು ಏನಾದ್ರೂ ಕರಿಬಹುದು. ನಾವು ಅಡಿಗೆ ಬಂತು. ಮೊನ್ನೆ ಬೆಂಗಳೂರಲ್ಲಿ ನಮ್ ಗೆಳೆಯರು ಕಸ ಹೊಡೆಯೋ ಕೆಲ್ಸಕ್ಕೆ ಅರ್ಜಿ ಹಾಕಿದ್ರು. ಕೆಲ್ಸ ಅವರಿಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಜನಸಾಮಾನ್ಯರು ಪೂರ್ಣ ಉಂಟಾ, ಅವರಿಗೆ ತೊನೆ ಕೆಟ್ಟಿದೆಯಾನ್, ಯಾರು ಭಯ ಪಡೋ ಆತಂಕ ಪಡೋದ್ಯಾಣ. ನಾನು ಪ್ರಧಾನಿ ಹತ್ರ ಮಾತಾಡ್ತೀನಿ, ಯಾರು ಭಯ ಪಡೋದ್ ಬೇಡ. ಯಾರೇ ಅದು ನೈಟ್ ಆಗಿದ್ದು ತಲೆ ಹೀಟ್ ಹಾಕೊಂಡು ಆಫ್ ಮಾಡ್ರಿ. ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಇದನ್ನ ನಾನು ಖಂಡಿಸ್ತೀನಿ. ಈ ಕೂಡ ಪ್ರಧಾನಿಯವರು ತೈಲ ಬೆಲೆ ಕಡಿಮೆ ಮಾಡುತ್ತಿದ್ದಾರೆ. ನಾನು ಹಂದಿ ಮೆರವಣಿಗೆ, ಕತ್ತೆ ಮೆರವಣಿಗೆ, ಮಾಯಿ ಮೆರವಣಿಗೆ ಮಾಡುತ್ತೀನಿ ಮಾಡುತ್ತೀನಿ ಮಾಡುತ್ತೀನಿ. ಹಾಗೂ ರಾಜ್ಯಾದ್ಯಂತ ಆಸ್ಪತ್ರೆ ಉತ್ತರ ಕರ್ನಾಟಕ
ತಲೆ ಯಾವ ಮನುಷ್ಯ ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವನು, ಮಣ್ಣಿನ ಹೆಂಡೆ ಮತ್ತು ಚಿನ್ನವನ್ನು ಸಮಾನವಾಗಿ ಭಾವಿಸುವನು, ಪ್ರಶಂಸೆ ನಿಂದನೆಗಳನ್ನು ಮಾನ ಮತ್ತು ಅಪಮಾನವನ್ನು ಒಂದೇ ತೆರನಾಗಿ ಕಾಣುತ್ತಾನೋ, ಶತ್ರು ಮತ್ತು ಮಿತ್ರರನ್ನು ಒಂದೇ ತೆರನಾಗಿ ಕಾಣುತ್ತಾನೋ, ಆ ಮನುಷ್ಯ ಎನ್ನುವ ನಿಮ್ಮಗಳಿಗೆ ನಮ್ಮ ನಮಸ್ಕಾರ.